ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಚಿಲಕವಾಡಿ ಗ್ರಾಮದಲ್ಲಿ ಕಾಲೇಜು ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ನೂತನ ವಿದ್ಯಾರ್ಥಿ ನಿಲಯದ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ಎಆರ್ ಕೃಷ್ಣಮೂರ್ತಿರವರು. ನಂತರ ಮಲೆನಾಡು ಪ್ರದೇಶ ಅಭಿವೃದ್ಧಿ ಯೋಜನೆ ಅಡಿ ಮುಖ್ಯ ರಸ್ತೆಯಿಂದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಹೋಗುವ ರಸ್ತೆಗೆ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಇಲ್ಲ ಇಲ್ಲ ಜೊತೆ ಅವರ ಅವಧಿನಲ್ಲಿ ಈಗಾಗಲೇ ಪ್ರಾಂಶುಪಾಲರು ಪ್ರಾಸ್ತಾವಿಕವಾಗಿ ನೋಡಿದಂತೆ ಇದು ಗುಂಡ್ಲಪೇಟೆಗೆ ಮಂಜೂರಾಗಿದ್ದಂತ ಒಂದು ಕಾಲೇಜ್ ಆಗಿತ್ತು ಅಂತ. ಮಾನ್ಯ ಶಾಸಕರಾಗಿದ್ದಂತೆ ಎಸ್ ಜಯಣ್ಣ ಅವರ ಕೋರಿಕೆ ಮೇರೆ ನಮ್ಮ ಗಡಿ ಭಾಗ ಬಹಳ ಹಿಂದುಳಿದ ಭಾಗ ಆದ್ದರಿಂದ ಈ ಭಾಗದ ಬಡ ರೈತಾಪಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅವರು ಕೋರ್ಕೊಂಡ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅಂದಿನ ಜಿಲ್ಲಾ ಮಂತ್ರಿಗಳಾಗಿದ್ದಂಥ ಮಹಾದೇವ ಪ್ರಸಾದ್ ಅವರು ಕೂಡ ಇದ್ರು ಅಂತ ನಾನು ಭಾವಿಸ್ಕೊಳ್ತೇನೆ. ಆ ಸಂದರ್ಭ ಇಲ್ವಾ ಸಾರಿ ಗೀತಾ ಮಹಾದೇವ ಪ್ರಸಾದ್ ಅವರು ಈ ಸಂದರ್ಭದಲ್ಲಿ ಅವರ ಒಪ್ಪಿಗೆ ಮೇರೆಗೆ ಇಲ್ಲಿ ಆ ಕಾಲೇಜ್ ಗುಂಡ್ಲಪೇಟೆಯಿಂದ ಕೊಳ್ಳೇಗಾಲ ತಾಲೂಕು ಚಿಲಕವಾಡಿಯ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಅದು ವರ್ಗಾಯಿಸಲಾಯಿತು. ಸುಮಾರು 8 ಕೋಟಿ ಅಂದಾಜು ವೆಚ್ಚದ ಕಾಲೇಜು ಕಟ್ಟಡ ಮತ್ತು ಗ್ರಂಥಾಲಯ ಕೂಡ ಜೊತೆಗೂಡಿ ಆಗಿರ್ತಕ್ಕಂಥದ್ದು. ಆದರೆ ಟೆಂಡರ್ ಪ್ರಕ್ರಿಯೆ ನಡೆದು 6 ಕೋಟಿ ಅಷ್ಟು ಅಂದಾಜು ವೆಚ್ಚದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗಿ ಇವತ್ತು ಕಾಲೇಜು ಪ್ರಾರಂಭ ಆಗಿ ಈ ಭಾಗದ ಅನೇಕ ರೈತಾಪಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇವತ್ತು ಅನುಕೂಲ ಆಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಪ್ರಾರಂಭದಲ್ಲಿ ಹೊಸದಾಗಿ ಯಾವುದೇ ಒಂದು ಕಾಲೇಜು ಪ್ರಾರಂಭ ಆದಾಗ ಮೂಲಭೂತ ಸೌಕರ್ಯದ ಕೊರತೆ ಇರುತ್ತೆ. ಪ್ರಾಂಶುಪಾಲ ಸಂದರ್ಭದಲ್ಲಿ ಒಬ್ಬರೇ ಇರ್ತಾರೆ, ಉಪನ್ಯಾಸಕರ ನೇಮಕಾತಿ ಆಗಿರಲ್ಲ, ಗೆಸ್ಟ್ ಫ್ಯಾಕಲ್ಟಿ ನೇಮಕ ಮಾಡಿಕೊಳ್ಳೋ ಮುಖಾಂತರ ಪಾಠ ಪ್ರವಚನ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಹಾಗಾಗಿ ಗೊತ್ತಾಯ್ತು ನಾನು ಸರ್ಕಾರ ಈಗ ಹೊಸ ಉಪನ್ಯಾಸಕರನ್ನು ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಇದೆ. ಪೂರ್ಣ ಪ್ರಮಾಣದ ಉಪನ್ಯಾಸಕರು ನೇಮಕ ಆದರೆ ಗೆಸ್ಟ್ ಫ್ಯಾಕಲ್ಟಿಗೆ ಸಮಸ್ಯೆ ಆಗುತ್ತೆ, ನಿಜ ಅದು ಕೂಡ ಆಗುತ್ತೆ. ಪಾಠ ಪ್ರವಚನ ಮಾಡೋ ಮುಖಾಂತರ ತೊಡಸ್ಕೊಂಡು ಅವರು ಉತ್ತೀರ್ಣ ಆಗ್ತಾರಂತ ನಂಬಿಕೆ ವಿಶ್ವಾಸ ನನಗೆ. ಮುಖ್ಯಮಂತ್ರಿಗಳ ಅವಧಿನಲ್ಲಿ ಇದು ಕೂಡ ಮಂಜೂರಾಗಿರ್ತಕ್ಕಂಥದ್ದು ವಿದ್ಯಾರ್ಥಿ ನಿಲಯ ಸುಮಾರು 3 ಕೋಟಿ ಅಂದಾಜು ವೆಚ್ಚ ಇದು. ಆದರೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂಥ ಏಜೆನ್ಸಿಯವರು 2.33 ಕೋಟಿಗೆ ಅಂದರೆ 2.33 ಕೋಟಿ ಅಂದಾಜು ವೆಚ್ಚದಲ್ಲಿ ಈ ಒಂದು ಭಾಗದಲ್ಲಿ ವಿದ್ಯಾರ್ಥಿ ನಿಲಯದ ಕಟ್ಟಡಕ್ಕೆ ಇವತ್ತು ಭೂಮಿ ಪೂಜೆಯ ನೆರವೇರಿಸುವಂಥ ಅವಕಾಶ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಜೊತೆಗೂಡಿ ನಾವೆಲ್ಲರೂ ಕೂಡ ಮಾಡಿದ್ದೇವೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿದ್ಯಾರ್ಥಿ ನಿಲಯ ಇಲ್ಲಿ ಪ್ರಾರಂಭ ಆದರೆ ಅಡ್ಮಿಷನ್ಸ್ಗೂ ಕೂಡ ಕೊರತೆ ಇರೋಲ್ಲ, ಹಾಸ್ಟೆಲ್ ಫೆಸಿಲಿಟಿ ಸಿಕ್ಕಿದ್ರೆ ಇನ್ನೂ ಕೂಡ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ದಾಖಲೆ ಆಗುವ ಮುಖಾಂತರ ಕಾಲೇಜಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಅವರು ಮುಂದಾಗ್ತಾರೆ.
ಚಾಮರಾಜನಗರ ಇರ್ತಕ್ಕಂಥ ಪಾಲಿಟೆಕ್ನಿಕ್ ಅಂತ ಇದು ಕೂಡ ಇನ್ನೂ ಕೂಡ ಉತ್ತಮವಾದಂಥ ಪಾಲಿಟೆಕ್ನಿಕ್ ಆಗಿ ಹೊರಹೊಮ್ಮಲಿಕ್ಕೆ ಅವಕಾಶ ಮುಂದಿನ ದಿವಸಗಳಲ್ಲಿ ಆಗುತ್ತೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನನಗೆ. ನಾನು ಕಳೆದ ಬಾರಿ ಇಲ್ಲಿ ಬಂದಾಗ ಶಾಸಕನಾಗಿ ಆಯ್ಕೆ ಮುನ್ನ ಈ ಭಾಗಕ್ಕೆ ಬಂದಿದ್ದೆ. ನಿಜಗುಣ ಮಂಟಪ ಇದೆ, ಅಲ್ಲಿ ಆಗಿ ಅಲ್ಲಿ ಭೇಟಿ ಕೊಟ್ಟು ದೇವರ ದರ್ಶನಗಳನ್ನ ಪಡ್ಕೊಂಡು ಇಲ್ಲಿ ಬಂದಾಗ ಕಾಡೆ ಇದು ರಸ್ತೆ ಅಸ್ತವ್ಯಸ್ತ ಅಂದರೆ ಒಳ್ಳೆ ಜಮೀನ್ ಮೇಲೆ ನಾವು ಆಟ ಬಂದಾಗ ಆಗ್ತಾ ಇತ್ತು. ರಸ್ತೆಯ ಒಂದು ವಿಚಾರದಲ್ಲಿ ಮನೆ ಪ್ರಾಂಶುಪಾಲರು ಅಂದು ಗಮನ ಸೆಳೆದಿದ್ರು. ಹಾಗಾಗಿ ಈಗ ಫಾರ್ಮೇಷನ್ಗೆ ಅವಕಾಶ ಕಲ್ಪಿಸ್ಕೊಟ್ಟೆ. ಇದು 5 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಫಾರ್ಮೇಷನ್ ಫ್ರಮ್ ಕಾಲೇಜ್ ಬಿಲ್ಡಿಂಗ್ ಇಂದ ಹಿಡಿದು ನಮ್ಮ ಪೂಜ್ಯ ಸ್ವಾಮೀಜಿಯವರ ಮಠದವ್ರಿಗೂ ಕೂಡ ಇದು ಫಾರ್ಮೇಷನ್ ಆಗಲಿಕ್ಕೆ ಅವಕಾಶ ಆಗಿದೆ.